हेलो फ्रेंड्स, लेट मी इंट्रोड्यूस माय सेल्फ। नानु डॉक्टर पवित्रा बीएम, स्पेशलिस्ट इन पब्लिक हेल्थ। नानु वस्तागी यूट्यूब चैनल लॉन्च मारता है दिनी बत्तो। अदर उद्देश्य ये न पांते डर इवत्तिन दिन अंदरे नम्म ई जनरेशन किड्स इरबहुदु, अडल्ट्स इरबहुदु, मत्ते एज आगिरतक्कंतवरु इरबहुदु। इवत्तु नावेल्ल ओंदु मारक कायिलेगळिगे तुत्तागता इद्दीवि। अपार्ट फ्रम दिस कोविड, नानु हेळ्ता इरोदु कोविड अन्नोदोंदु सांक्रामिक कायिले बंदिदे। इदु ओब्बरिंद ओब्बरिगे हरडतक्कंत कायिले। इदु कंट्रोलिगे बरलि अन्नोदु नन्न फस्ट विश्। इदु कंट्रोलिगे बरलि अथवा एराडिकेट आगलि आगलि अन्नोदु नन्न फस्ट विश्। ಎರಡನೇದಾಗಿ ಏನಪ್ಪ ಅಂದ್ರೆ, ಇದೇ ತರಹದ ನಾವು ಅತಿಯಾದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ, ಯಾವಪ್ಪ ಅಂತ ಹೇಳಿದ್ರೆ ಅವನ್ನ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರಿತೀವಿ। ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ನಿಮ್ಗೆಲ್ಲ ಅನ್ಸುತ್ತೆ ಇಟ್ ಈಸ್ ಅ ಬಿಗ್ ವರ್ಡ್, ಏನ್ ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ। ನಮಗೆ ಆ ಕಾಯಿಲೆಗಳು ಯಾವ್ದ್ಯಾವ್ದು ಅಂತ ಗೊತ್ತು, ಆದ್ರೆ ಅದಕ್ಕೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತಾರೆ ಅಂತ ನಮಗೆ ಗೊತ್ತಿಲ್ಲ। ಯಾವ್ದಪ್ಪ ಅಂದ್ರೆ, ಫಸ್ಟ್ ಮಕ್ಕಳಿಂದ ಬರೋದಾದ್ರೆ ಮಕ್ಕಳಲ್ಲಿರ್ತಕ್ಕಂಥ ಒಬೆಸಿಟಿ ಅಂದರೆ ಮಕ್ಕಳು ಏನಪ್ಪ ಅಂದರೆ ಅತಿಯಾದ ಜಂಕ್ ಫುಡ್ಸನ್ನು ತಿಂದ್ಬಿಟ್ಟು ಅತಿಯಾಗಿ ದಪ್ಪವಾಗಿರೋದು, ಅದೇ ಮೊದಲನೇ ಒಂದು ಕಾಯಿಲೆಯ ಮೊದಲ ಹಂತ ಅಂತ ಹೇಳ್ಬೋದು। ಎರಡನೇದಾಗಿ ನಮಗೆಲ್ಲ ಗೊತ್ತಿರೋಂಗೆ ಪ್ರತಿ ಮನೆಯಲ್ಲೂ ಶುಗರು, ಬಿ ಪಿ, ಥೈರಾಯ್ಡ್ ಸಮಸ್ಯೆಗಳು, ಮತ್ತು ಪಿ ಸಿ ಓ ಡಿ ಸಮಸ್ಯೆಗಳು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸು, ಮತ್ತು ಸ್ಟ್ರೋಕ್, ಈ ಥರ ಲಿಸ್ಟ್ ಮಾಡ್ತಾ ಹೋದರೆ ಒಂದು ದೊಡ್ಡ ಲಿಸ್ಟೇ ಸಿಗುತ್ತೆ ನಮಗೆ ಲೈಫ್ ಸ್ಟೈಲ್ ಡಿಸೀಸಸ್ದು। ನಾನು ಏನಕ್ಕಪ್ಪ ಈ ಲೈಫ್ ಸ್ಟೈಲ್ ಡಿಸೀಸಸ್ಸನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂದರೆ, ಜಸ್ಟ್ ಸಿಂಪಲಾಗಿ ಯೋಚನೆ ಮಾಡಿ, ನಿಮ್ಮ ಅಜ್ಜಿ ತಾತಂದ್ರನ್ನ ಕೇಳ್ರಿ, ನಿಮಗೆ ಥೈರಾಯ್ಡ್ ಅಂದರೆ ಗೊತ್ತಾ, ನಿಮಗೆ ಪಿ ಸಿ ಓ ಡಿ ಅಂದರೆ ಗೊತ್ತಾ, ನಿಮಗೆ ಶುಗರ್ ಅಂದರೆ ಗೊತ್ತಾ ಅಂದರೆ ಅವ್ರು ಹೇಳ್ತಾರೆ ನಮ್ಮ ಕಾಲದಲ್ಲಿ ಈ ಥರ ಕಾಯಿಲೆಗಳೇ ಇರಲಿಲ್ಲ ಅಂತ ಹೇಳ್ತಾರೆ। ಹಾಗಾಗಿ ಯಾಕೆ ಆ ಕಾಲದಲ್ಲಿ ಇರಲಿಲ್ಲ, ಈ ಕಾಲದಲ್ಲಿ ಆ ಕಾಯಿಲೆಗಳೆಲ್ಲ ಕಾಮನ್ ಆಗಿದೆ ಅಂತ ನಾವು ಯೋಚನೆ ಮಾಡಿದರೆ, ಇಟ್ ಈಸ್ ಬಿಕಾಸ್ ಆಫ್ ನಮ್ಮದು ಲೈಫ್ ಸ್ಟೈಲ್। ಏನಪ್ಪ ಇವತ್ತಿನ ದಿನ ನಾವೆಲ್ಲ ಏನಂದರೆ ತುಂಬ ಕಾಂಪಿಟೇಟಿವ್ ವರ್ಲ್ಡ್ ಇದು, ಮುಂದೆ ಮುಂದೆ ಓಡಬೇಕು, ಕಾಂಪಿಟೇಷನ್ ನಮ್ಮ ಮಧ್ಯೆ ಹೆಂಗಪ್ಪ ಅಂತ ಹೇಳಿದರೆ, ಹೆವಿಯಾದ ಕಾಂಪಿಟೇಷನಿಂದ ನಾವು ಮುಂದೆ ಹೋಗಬೇಕು ಮುಂದೆ ಹೋಗಬೇಕು ಅನ್ನೋ ಕಾಂಪಿಟೇಷನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಹೆಲ್ತನ್ನು ಮರಿತಾ ಇದ್ದೀವಿ। ಆದರೆ ನನ್ನ ಯೋಚನೆ ಏನಪ್ಪ ಅಂತ ಹೇಳಿದರೆ, ನಾವು ಕಾಂಪಿಟೇಟಿವ್ ವರ್ಲ್ಡಲ್ಲೇ ಬದುಕ್ತಾ ಇರೋದ್ರಿಂದ ನಾವು ಕಾಂಪಿಟೇಷನ್ನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಬಾರ್ದು। ಆದರೆ ಇಟ್ ನೆವರ್ ಶುಡ್ ಬಿ ಅಟ್ ದ ಕಾಸ್ಟ್ ಆಫ್ ಹೆಲ್ತ್। ನಾವು ಹೆಲ್ತನ್ನು ಕಾಂಪ್ರಮೈಸ್ ಮಾಡಿಕೊಂಡು ನಾವು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಫಸ್ಟ್ ಬರೋದ್ರಲ್ಲಿ ಅಥವಾ ಟಾಪ್ ಆಗೋದ್ರಲ್ಲಿ ಏನೂ ಅರ್ಥ ಇಲ್ಲ। ಸೊ ನನ್ನ ಉದ್ದೇಶ ಏನಪ್ಪ ಅಂತೇಳಿದ್ರೆ, ನಾವು ಇವತ್ತಿನ ಈ ಸ್ಪೀಡಿ ವರ್ಲ್ಡಲ್ಲಿ ನಮ್ಮ ಹೆಲ್ತನ್ನು ಕಾಪಾಡ್ಕೊಂಡ್ಬಿಟ್ಟು, ಅಂದರೆ ಎಲ್ತನ್ನ ಪ್ರಾಕ್ಟಿಕಲ್ ಆಗಿ ಮತ್ತು ಫೀಸಬಲ್ ಆಗಿ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂತ, ದಟ್ ಈಸ್ ಕಾಲ್ಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಕರಿತೀವಿ। ಲೈಫ್ ಸ್ಟೈಲ್ನ ಒಳ್ಳೆ ರೀತಿಯಿಂದ ಮಾಡಿಫೈ ಮಾಡ್ತಾ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೋತಾ ನಾವು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮುಂದೆ ಹೋಗಬೇಕು ಅನ್ನೋದು ನನ್ನ ಉದ್ದೇಶ। ಆದರೆ ಇದು ಏನಪ್ಪ ಅಂತ ಹೇಳಿದ್ರೆ, ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ ತಕ್ಷಣ ಎಲ್ರಿಗೂ ಒಂಥರ ಕನ್ಫ್ಯೂಷನ್ ಆಗಿಬಿಡುತ್ತೆ, ಏನಿದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದರೆ, ಈಗ ನಾವು ಇರೋದನ್ನ ಬಿಟ್ಟು ನಾವು ಹಿಂದೆ ನಮ್ಮ ತಾತ ಅಜ್ಜಿ ಇದ್ರಲ್ಲ ಆ ಕಾಲಕ್ಕೆ ಹೋಗ್ಬೇಕಾಗುತ್ತಾ, ಅದು ನಮ್ಮ ಕೈಲಿ ಪಾಸಿಬಲ್ ಇಲ್ಲ। ಆದರೆ ಈಗಿರೋ ಒಂದು ವ್ಯವಸ್ಥೆಯಲ್ಲೇ ನಮಗೆ ಬಂದಿರತಕ್ಕಂಥ ಕಾಯಿಲೆಗಳೇನಿದೆ, ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಪಿ ಸಿ ಓ ಡಿ ಅಂತ ಸಮಸ್ಯೆಗಳಿರ್ಬೋದು, ಇನ್ಫರ್ಟಿಲಿಟಿ ಅಂತ ಸಮಸ್ಯೆಗಳಿರ್ಬೋದು, ಅವನ್ನ ಹೇಗೆ ಪ್ರಾಕ್ಟಿಕಲಿ ನಾವು ಕಂಟ್ರೋಲ್ ತೊಗೊಳೋದು, ಎರಡು ಆಸ್ಪೆಕ್ಟ್ ಇದೆ। ಒಂದು, ಈ ಕಾಯಿಲೆ ಬರದೇ ಇರೋರು ಕಾಯಿಲೆ ಬರದೇ ಇರೋ ಥರ ಹೇಗೆ ಪ್ರಿವೆಂಟ್ ಮಾಡ್ಕೊಳ್ಳೋದು, ಎರಡನೇದು ಕಾಯಿಲೆ ಬಂದಿರೋರು ಆಲ್ರೆಡಿ ಮೆಡಿಸಿನ್ಸ್ ತೊಗೊಳ್ತಿರೋರು ಹೇಗೆ ತಮ್ಮ ಡೋಸನ್ನು ರೆಡ್ಯೂಸ್ ಮಾಡ್ಕೋಬೇಕು ಫಸ್ಟ್ನೇದಾಗಿ, ಎರಡನೇದಾಗ್ಬಿಟ್ಟು ಇಫ್ ಅಟ್ ಆಲ್ ಪ್ರಾಪರ್ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಂಡಿದ್ದೆ ಆದಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಈ ವರ್ಲ್ಡ್ ಒಳ್ಳೆ ಹೇಳುತ್ತೆ ನಮ್ಮ ಲೈಫ್ ಸ್ಟೈಲಿಂದ ಬಂದಿರತಕ್ಕಂಥ ಕಾಯಿಲೆಗಳು ಅಂತ ಹೇಳ್ಬಿಟ್ಟು। ಸೊ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದ್ರಿಂದಾನೇ ಈ ಕಾಯಿಲೆಗಳು ಬರೋದನ್ನು ತಡಿಬಹುದು। ಆಲ್ರೆಡಿ ಕಾಯಿಲೆ ಬಂದಿರತಕ್ಕಂಥವರು ಡೋಸೇಜನ್ನು ರೆಡ್ಯೂಸ್ ಮಾಡ್ಬೋದು, ಅಥವಾ ಇದರಿಂದ ಕಾಯಿಲೆಗಳಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡ್ಬೋದು। ಪ್ರಾಪರಾಗಿ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿದ್ದೇ ಆದಲ್ಲಿ ಪೂರ್ತಿಯಾಗಿ ಈ ಕಾಯಿಲೆಗಳಿಂದ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ಇರೋದ್ರಿಂದ ನನ್ನ ಇವತ್ತಿನ ಈ ಯೂಟ್ಯೂಬ್ ಚಾನಲಿನ ಇಂಟೆನ್ಷನ್ ಏನಪ್ಪ ಅಂತೇಳಿದರೆ, ಎವ್ರಿ ಡೇ
ಫ್ರಮ್ ಟುಮಾರೋ ಆನ್ವರ್ಡ್ಸ್ ನಿಮಗೆ ಪ್ರಾಕ್ಟಿಕಲ್ ಆಗಿ ಫೀಸಬಲ್ ಆಗಿ ಈಚ್ ಆಸ್ಪೆಕ್ಟಲ್ಲಿ ನಾವು ಹೇಗೆ ಚೇಂಜ್ ಆಗಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಮ್ಮ ಡಯಟ್ ಸಪ್ರೇಟಾಗಿ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಹೇಗೆ ನಾವು ಈಗ ಮಾಡ್ತಕ್ಕಂಥ ಅಡುಗೆಲ್ಲೇ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಬೋದು. ವಾಕ್, ಅದಕ್ಕಾಗಿ ವಾಕ್ ಹೋಗೋಷ್ಟು ಟೈಮ್ ನಮ್ಮಲ್ಲಿ ಇರಲ್ಲ. ನಾವು ಇರ್ತಕ್ಕಂಥ ಕೆಲಸದಲ್ಲಿ ಹೇಗೆ ನಾವು ವಾಕ್ ಮಾಡೋದ್ರ ಮೂಲಕ ನಮ್ಮ ಹೆಲ್ತಿಗೆ ಬೆನಿಫಿಟ್ ಮಾಡ್ಕೋಬೋದು, ನಾವು ಕುಡಿತಕ್ಕಂಥ ನೀರಿರ್ಬೋದು, ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿರ್ಬೋದು, ಹೇಗೆ ನಮ್ಮ ಪದ್ಧತಿಯನ್ನು ಚೇಂಜ್ ಮಾಡೋದ್ರ ಮೂಲಕ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಥವಾ ಲೈಫ್ ಸ್ಟೈಲ್ ಡಿಸೀಸಸ್ಸಿಂದ ನಾವು ಹೊರಗಡೆ ಬರ್ಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಾನು. So, let's welcome again once for all of you friends for my YouTube channel. Let me meet tomorrow again with a new lifestyle modification concept. Thank you all. Bye.